ನಮ್ಮ ಹುಡುಗರಿಗೆ ತಾಳ್ಮೆ ಕಮ್ಮಿ, ಏನ್ರಿ ಎಷ್ಟು ಓದ್ತೀನಿ ಆಗಬಲ್ತು, ಆಗುದಿಲ್ಲ ಅದು. 10 ಸಲ ಪ್ರಯತ್ನ ಮಾಡಬೇಕು, 20 ಸಲ ಮಾಡಬೇಕು, 30 ಸಲ ಮಾಡಬೇಕು, ಬೇರೆ ಹಾದಿ ಇಲ್ಲ ಅದಕ್ಕೆ, ಮಾಡಬೇಕು ಅದಕ್ಕೆ. ಆ ಪ್ರಯತ್ನ ಬಿಡುವಂಗಿಲ್ಲ, ತಾಳ್ಮೆ ಬೇಕು ಮನುಷ್ಯಾಗ. ಒಂದು ಊರಾಗ ಒಬ್ಬ ರಾಜ ಪ್ರವಾಸ ಹೊಂಟಿದ್ದ, ತನ್ನ ಮಂತ್ರಿಗಳ ಜೋಡಿ ಎಲ್ಲ ಕುದುರೆ ಗಾಡಿಯೊಳಗೆ ಜೋರಾಗಿ ಹೊಂಟಾನ. ಮತ್ತು ರಾಜ ಒಬ್ಬನೇ ಹೋಗುದಿಲ್ಲಲ್ಲ, ಹಿಂದೆ ಮುಂದೆ ಈ ಮಿನಿಸ್ಟರ್ಗಳಿಗೆ ಹಿಂದೆ ಮುಂದೆ 3-4 ಜೀಪ್ ಇರ್ತಾವಂತ. ಮತ್ತು ಅವಾಗೇನು ಮುಂದೆ 3-4 ಕುದುರೆ ಗಾಡಿ, ಹಿಂದೆ 3-4 ಕುದುರೆ ಗಾಡಿ, ರಾಜನ ಪರಿವಾರ ಎಲ್ಲ ಹೋಗ್ತಿದ್ರು. ಎಡಕ ಬಲಕ ದ್ರಾಕ್ಷಿ ತೋಟ, ಈ ಬಿಜಾಪುರ ಕಡೆ ಹೋದ್ರೆ ಕಾಣಿಸ್ತದೆ ನಿಮ್ಗೆ, ಎಲ್ಲಿ ಹೊಡೆದು ದ್ರಾಕ್ಷಿ ತೋಟ ಎಡಕ ಬಲಕ. ಅದ್ಭುತ ದ್ರಾಕ್ಷಿ ತೋಟ, ಎಲ್ಲ ಕಡೆ ದ್ರಾಕ್ಷಿ ಆಗೋ ಟೈಮ್ ಅದು, ಎಲ್ಲ ಗೊಂಚಲು 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 ದ್ರಾಕ್ಷಿ ಕಾಣಿಸ್ಲಿಕ್ಕಿತ್ತಾವ. ರಾಜ ಬರ್ತಾನೆ ಅಂದ್ಕೊಳ್ಳಿ, ಪಾಪ ರೈತರೆಲ್ಲ ಬಂದು ಬಂದು ತಮ್ಮ ತಮ್ಮ ದ್ರಾಕ್ಷಿ ಕೊಟ್ಟು ಹೋಗ್ತಿದ್ದ ರಾಜನ. ಆದರೂ ಒಂದು ಕಡೆ ಮಜಾ ಆಗಿಬಿಡ್ತು. ರಾಜ ನೋಡ್ತಾನೆ ಎಕರೆಗಟ್ಟಲೆ ತೋಟದ ದ್ರಾಕ್ಷಿ ತೋಟ ಎಲಿ ಎಲ್ಲ ಹುಲಸಾಗಿ ಬಳ್ಳಿ ಚಲೋ ಬೆಳೆದು ಬಿಟ್ಟದ, ಆದರೂ ಒಂದೇ ಒಂದು ದ್ರಾಕ್ಷಿ ಹಣ್ಣು ಇಲ್ಲ. ಅವಂದ ಈಗ ಬಿಡಿಸ್ತಾರೆ ಏನ್ಮತ್ತೆ, ಒಂದು ಹಣ್ಣಿಲ್ಲ ಒಳಗೆ, ಕೇಳ್ಕೊಂಬರ್ರಿ ಅಂದ. ಮಂತ್ರಿಗಳು ಹೋಗಿ ಬಂದು ಹೇಳಿದ್ರು, ಇವ್ ಮಹಾಮೂರ್ಖ ಇದ್ದಾನ್ರಿ ಅವನ, ಇವ ರೈತ ತಲೆ ಬರಬರಲಿ ಅಂತ ಅಂದರು. ಯಾಕೆ ಕರೀರಿ ಅವನು, ಕರೆದ್ರು. ಏನಪ್ಪ ನಿಂತು ಹೊಲದ ಒಂದು ಹಣ್ಣಾಗಿಲ್ಲಲ್ಲೋ, ಎಲ್ಲ ಕಡೆ ದ್ರಾಕ್ಷಿ ಹಣ್ಣು ಕಂಡಪಟ್ಟೆ, ನಿಮ್ಮ ಕಡೆ ಯಾಕಾಗಿಲ್ಲ ಅಂತ ಕೇಳಿದರು. ಅವನು ಹೇಳ್ದ, ಇಲ್ಲರಿ ಸರ್ ನನಗೆ ಯಾರೊಬ್ಬರು ದೊಡ್ಡವರು ಒಂದು ಸ್ಪೆಷಲ್ ಬೀಜ ಕೊಟ್ಟಾರೆ, ದ್ರಾಕ್ಷಿ ಹಣ್ಣಿನ ಬೀಜ ಕೊಟ್ಟಾರೆ, ಅವನು ಹಾಕಿನ ನಾವು, ಈ ಆರ್ಡಿನರಿ ಬೀಜ ಅಲ್ರಿ ಇವು, ಮತ್ತು ಹಣ್ಣು ಯಾಕಾಗಿಲ್ಲ? ಇಲ್ಲರಿ ಸರ್ ಇವು 30 ವರ್ಷಕ್ಕೆ ಹಣ್ಣಾಗ್ತಾವಂತ. ಹಾಕಿದ ವರ್ಷ ಆಗೋದಿಲ್ಲ, 30 ವರ್ಷ ನೀವು ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ಬೆಳಗ್ಗೆ ಬಿಡ್ಲಿಕ್ಕೆ ಬಿಡಬೇಕು, ಕಸ ತೆಗಿಬೇಕು, ಹಿಂಗೆ ಮಾಡ್ಕೋತಾ ಇರಬೇಕು ಪ್ರವೇಶಮ. 30 ವರ್ಷಕ್ಕೆ ಹಣ್ಣು ಕೊಡ್ಲಿಕ್ಕೆ ಹೋಗ್ತಾವೆ, ಭಾಳ ಚಲೋ ಹಣ್ಣು ಇರ್ತಾವನ್ ಸರ್, ಆ ನಂಬಿಕೆ ಮೇಲೆ ಮಾಡ್ಲಿಕ್ಕೆ ಹತ್ತೀನಿ ನಾನು ಅಂದ. 8 ವರ್ಷ ಆತ ಈಗ ಹಾಕಿ ಅಂತ ಕೇಳಿದ್ರು. 25 ವರ್ಷ ಆತ್ರಿ ಸರ್ ಅಂದವು. ಅಲ್ಲೋ 25 ವರ್ಷ ಹಣ್ಣು ಇರಲಾರ್ದು ಹಂಗೆ ಬದುಕಿ ಅಂದರು. ಬದುಕೇನ್ರಿ ಸರ್, ಇನ್ನು 5 ವರ್ಷ ಅಲ್ರಿ ಸರ್ ಅಂದ. ಅವ ರಾಜ ಇದ್ದೀಪ್ಪ ಮನುಷ್ಯ, ನೀನು ಒಂದು ಕೆಲಸ ಮಾಡ, ಇನ್ನು 5 ವರ್ಷ ಆದಮೇಲೆ ನಾನು ನೀನು ಬದುಕಿದ್ರೆ, ಬದುಕಿದ್ ಗೊತ್ತಿಲ್ಲ, ಬದುಕಿದ್ರೆ ಇದ್ರಾಗ ಹಣ್ಣು ಆದ್ರೆ ನನ್ನ ತಂದು ಕೊಡ್ತೀಯ ನೀನು ಅಂತ ಕೇಳಿದೆ ರಾಜ. ಏ ಕೊಡ್ತೀನಿ ಸರ್, ನೀವು ಹೇಳಿದ್ಮೇಲೆ ಕೊಡಲಾರ್ದಿರ್ತೇನೇನು ಅಂದ. 5 ವರ್ಷ ಹೋತು, ದೇವ್ರ ಕೃಪಾದಿಂದ ಇಬ್ಬರು ಬದುಕಿದ್ರು. ಮೊದಲನೇ ಹಣ್ಣು ಬಂತು ಆ ತೋಟದಾಗ, ಏನು ಹಣ್ಣು ರೀ ಅವು, ಒಂದೊಂದು ದ್ರಾಕ್ಷಿ ಹಣ್ಣದ ಟೆನ್ನಿಸ್ ಬಾಲ್ ಇದ್ದಂಗೆ, ಅಷ್ಟು ದೊಡ್ಡ ದೊಡ್ಡ ಅಷ್ಟು ದೊಡ್ಡ ದೊಡ್ಡ ದ್ರಾಕ್ಷಿ ಹಣ್ಣು ಜಗತ್ತಿನ ಯಾರೂ ಕಂಡಿದ್ದಿಲ್ಲ. ಬೀಜನೇ ಇಲ್ಲ ಒಳಗೆ, ತಿಂದ್ರೆ ಪೂರ್ತಿ ರಸನೇ, ಅದು ಏನು ರುಚಿ, ಅದು ಅಮೃತ ಇದ್ದಂಗಿತ್ತು. ಅವ್ನು ನೆನಪಾತ ರೈತಗ, ರಾಜಿಗೆ ಮಾತು ಕೊಟ್ಟಿದ್ದೆ ನಾನು ಅಂತ. ಒಂದು ಬುಟ್ಟಿ ಒಳಗೆ, ದೊಡ್ಡ ಬುಟ್ಟಿ ಒಳಗೆ ಒಂದಿಷ್ಟು ಹಣ್ಣು ತುಂಬಿಕೊಂಡು ಅರಮನೆಗೆ ಹೋದ. ಹೋಗಿ ವಿಸಿಟಿಂಗ್ ಕಾರ್ಡ್ ಅಂತ ಏನಂಗಿಲ್ಲಲ್ಲ ಅವಾಗ, ಹೇಳ್ದ ನಾ ರೈತ ಬಂದೀನಿ ಅಂತ. ರೈತರು ದಿನ ಬರ್ತಿರ್ತಾರೆ, ಯಾರಪ್ಪ ನೀನು ಅಂದರು. ಇಲ್ಲರಿ ನಮ್ಮ ಸಾಹೇಬ್ರಿಗೆ ಹೇಳ್ರಿ ರಾಜರಿಗೆ, ನಾ ಹೇಳಿದ್ದೆ 30 ವರ್ಷ ಆದ್ಮೇಲೆ ಹಣ್ಣು ಆಗ್ತಾವ ಅಂತ ಹೇಳಿ, ಚಲೋ ಹಣ್ಣವ ತೊಗೊಂಬಂದೀನಿ ಅಂತ. ರಾಜಿಗೆ ನೆನಪ, ಕರಿ ಒಳಗೆ ಹುಡುಗನ ಅಂದರು. ಇವ್ ರೈತ ಹೋದ, ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಯಾನ, ದ್ರಾಕ್ಷಿ ಹಣ್ಣಿನ ಬುಟ್ಟಿ ರಾಜನ ಮುಂದಿಟ್ಟ. ರಾಜ ಅಂತ, ದ್ರಾಕ್ಷಿ ಹಣ್ಣಿನ ಇವು ಅಂದ. ಹೌದು, ಎಂಥ ಭಾರಿ ಅವಲೋ, ಅದಕ್ಕೆ ಸರ್ 30 ವರ್ಷ ಕಾದಿದ್ದೆ ಸರ್ ನಾನು ಅಂದ. ಹಣ್ಣು ತಿಂದ ರಾಜ, ಯೋಗತಿ ಅಮೃತ ಪಾಯ್ದು, ತನ್ನ ಹೆಂಡತಿ ಕೊಟ್ಟ, ಮಕ್ಕಳಿಗೆ ಕೊಟ್ಟ, ಮಂತ್ರಿಗಳಿಗೆ ಕೊಟ್ಟ, ಏ ಬೆಸ್ಟ್ ಮಾಡಿ ನೋಡ್ಪೋಡ್ಗ ಅಂದ. ಕರೆದು ಏನು ಮಾಡ್ದ, ಅಷ್ಟಕ್ಕೆ ಬಿಡಲಿಲ್ಲ, ತನ್ನ ಅಮಾತ್ಯರನ್ನು ಕರೆದ, ನಮ್ಮ ಟ್ರೆಜರಿ ತೆಗೀರಿ, ಅತ್ಯಂತ ಬೆಲೆ ಬಾಳುವಂಥ ಆಭರಣಗಳನ್ನು ತೊಗೊಂಬರ್ರಿ ಅಂದ. ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಆಭರಣ ತಂದು ತಗೋ, ನಿನಗೆ ಬಹುಮಾನ ಕೊಟ್ಟೀನಿ ಅಂದ. ಅಷ್ಟೇ ಬಿಡಲಿಲ್ಲ, ನೀ ಯಾವ ಊರಾಗಿದ್ದೀಯಲ್ಲ ಆ ಊರು ನಿನಗೆ ಬರೆದು ಕೊಟ್ಟೀನಿ, ಇನ್ಮೇಲೆ ನೀನೇ ಅದಕ್ಕೆ ರಾಜ ಅಂದು ಬರೆದು ಕೊಟ್ಟ. ಸುದ್ದಿ ಹಬ್ಬಂಗಿಲ್ಲ ಹೊರಗೆ, ಏನು ಹುಚ್ಚದನ್ ರಾಜ, ತಲೆ ಕೆಟ್ಟೋಗ್ಯದ ಒಂದು, ಒಂದು ಬುಟ್ಟು ಹಣ್ಣು ಕೊಟ್ಟರು ಒಂದು ಊರು ಕೊಡೋದ, ಆಮೇಲೆ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟಂತ, ವಜ್ರ ಕೊಟ್ಟಂತ, ಮರುದಿವಸ ನೋಡ್ರಿ ಏನಾಯ್ತು, ಅರಮನೆ ಮುಂದೆ ಕ್ಯೂ ಹತ್ತಿ ಬಿಡ್ತು, ಬಂದಿದ್ದೆಲ್ಲ ಬುಟ್ಟಿ ಹಿಡ್ಕೊಂಡು ತಮ್ಮ ತಮ್ಮ ಹೊಲ್ದಾಗ ಬೆಳೆದು ರಾಶಿ ತಂದುಬಿಟ್ರೆ ಎಲ್ಲರೂ ಗುಡ್ಡಿ ಗುಡ್ಡುಗಟ್ಲೆ. ಅವ ರಾಜ ಹೊರಗೆ ಬರಲಿಲ್ಲ, ಅವನು ಮಂತ್ರಿಗಳು ಹೇಳ್ದೆ ಅವ್ರು ಕಳಿಸ್ಬಿಡು, ಯಾರು ಬ್ಯಾಡ ನನಗೆ, ಅವರು ಅವ್ರಿಗೇನು ಮಾರ್ಕೆಟ್ ರೇಟ್ ಅದು ಕೊಟ್ಟು ಕಳಿಸ್ಬಿಡು ಅಷ್ಟೇ ಅಂತಂದ. ಅವ್ರು ಜಗಳಕ್ಕೆ ಬಂದುಬಿಟ್ರೆ ಅವರು, ಏನು ರೀ ಒಂದು ಕಣ್ಣಿಗೆ ಒಂದು ಮಾಡ್ತೀರಿ ನೀವು, ಅವ್ನು ಬಂದ್ರೆ ಬಂಗಾರ ಸಾಮಾನು ಕೊಡ್ತೀರಿ, ಊರ ಬರ್ಕೊಡ್ತೀರಿ, ನಮ್ಮ ದ್ರಾಕ್ಷಿ ನೋಡಂಗೆ ಕೆಲಸ ಐತೆ ನೀವು ಅಂತಂದರು. ಕಡಿಗೆ ಅವ್ರು ಜಗಳ ಬಂದ್ಕೊ ಕರ್ಕೊಂಡ್ರು ದರ್ಬಾರನ ಕರೆದ್ರಂತ. ರಾಜ ಹೇಳ್ದೆ, ಏನಪ್ಪ ತಕರಾರು, ನಾವು ದ್ರಾಕ್ಷಿ ಬೆಳೆದಿವ್ರಿ, ಅವನು ದ್ರಾಕ್ಷಿ ಬೆಳೆದನ್ರಿ, ದೊಡ್ಡ ಇರ್ಬೇಕು ಸ್ವಲ್ಪ ಅಷ್ಟೇ, ಮತ್ತು ಅವ್ನಿಗೆ ಅಷ್ಟೆಲ್ಲ ಕೊಟ್ಟಿರಿ, ನಮಗೇನು ಕೊಡಲಿಲ್ಲ ನೀವು. ರಾಜ ಇದ್ದಂಥ ದ್ರಾಕ್ಷಿಗೆ ಬೆಲೆ ಕೊಟ್ಟೇ ಇಲ್ಲ ನಾನು, ದ್ರಾಕ್ಷಿಗೆ ರೊಕ್ಕನೇ ಕೊಟ್ಟಿಲ್ಲ ಅವಂಗೆ ನಾನು ಅಂದ. ಮತ್ತು ಕೊಟ್ಟಿರಲ್ರಿ, ಬೆಳ್ಳಿ ಬಂಗಾರ ಸಹ ಕೊಟ್ಟಿರಿ, ಜ್ಯುವೆಲ್ರಿ ಕೊಟ್ಟಿರಿ ಅವಾಗ, ಮತ್ತೊಂದು ಊರೇ ಬರ್ಕೊಟ್ಟಿರಿ ಅಂತ. ಹೇ ದ್ರಾಕ್ಷಿ ಬೆಲೆ ಅಲ್ಲದು, ಅವಾಗಿರುವಂಥ ನಂಬಿಕೆ ತಾಳ್ಮೆ ಬೆಲೆ ಅದು. 30 ವರ್ಷ ನಂಬಿಕೆ ಮೇಲೆ ಬೆಳೆಸ್ತಾನೆ ನೋಡ್ರಿ ಅವ, ಆಗ್ತದೆ ಅಂತ ತಿಳ್ಕೊಂಡು ಚಲೋ ಆಗ್ತದೆ ಅಂಥೇಳಿ 30 ವರ್ಷ ತಾಳ್ಮೆ ಕಳ್ಕೊಳ್ಳಾರದೆ ಒಕ್ಕಲ್ತನ ಮಾಡಿಲ್ಲ, ನೀರು ಹಾಯಿಸ್ಯಾನ, ಗೊಬ್ಬರ ಕೊಟ್ಟಾನ, ಕಸ ತೆಗೆದಾನ, ನೋಡ್ಕೊಂಡಿದ್ದಾನ, ನಂಬಿಕೆ ಮೇಲೆ ಬದುಕ್ಯಾನ 30 ವರ್ಷ. ನಾ ಕೊಟ್ಟದ್ದು ಅವನ ದ್ರಾಕ್ಷಿ ಬೆಲೆ ಅಲ್ಲದು, ಅವನಲ್ಲಿರುವಂಥ ತಾಳ್ಮೆ ಮತ್ತು ನಂಬಿಕೆ ಬೆಲೆ ಅದು. ನಿಮ್ಮ ಜೀವನಕ್ಕೂ ತಾಳ್ಮೆಗೆ ನಂಬಿಕೆಗೆ ಬೆಲೆ ಬರ್ತದೆ ಓನ್ಲಿ ವೆನ್ ಯು ಹ್ಯಾವ್ ಇಟ್ ಬರಬೇಕಾದ್ರೆ.
ನಂಬಿಕೆ ಬರ್ಬೇಕು.